ಹಾಯ್ ಫ್ರೆಂಡ್ಸ್, ಐಡಿಯಾಸ್ ಫೋರಮ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಒಂದು 3000 ಹೆಚ್ಚು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡುವಂತಹ ಒಂದು ಚಾಲೆಂಜಿಂಗ್ ಸೀರೀಸ್ ಆಗಿರುತ್ತದೆ ಇದು. ಹಾಗೂ ಇದು ಪೊಲೀಸ್ ನೇರ ನೇಮಕಾತಿಗಳು ಹಾಗೂ SDA, FDA, PSI, ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ KPSC ಪರೀಕ್ಷೆಗಳ ಉದ್ದೇಶದಿಂದ ಇದು ತುಂಬ ಮುಖ್ಯವಾಗಿರುತ್ತದೆ. ನಾನು ರವೀಂದ್ರ MK, ಎ ರಿಸರ್ಚ್ ಸ್ಕಾಲರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಫ್ರೆಂಡ್ಸ್, ನಾವಿಲ್ಲಿ 21ನೇ ಪ್ರಶ್ನೆಯಿಂದ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದಕ್ಕೂ ಮುಂಚೆ 20 ಪ್ರಶ್ನೆಗಳನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ 20 ಪ್ರಶ್ನೆಗಳ ನೀವು ಬ್ರೀಫ್ ಡೀಟೇಲ್ನ ತಿಳ್ಕೋಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ, ಅಲ್ಲೋಗಿ ಕ್ಲಿಕ್ ಮಾಡಿದರೆ ಆ ವಿಡಿಯೋ ನಿಮಗೆ ಸಿಗುತ್ತೆ. 21ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಆಸ್ ಎನ್ ಲೂಬ್ರಿಕೆಂಟ್ ಇನ್ ಹೆವಿ ಮಷಿನ್ಸ್? ಅಂದರೆ ತುಂಬ ಭಾರವಾದಂಥ ಯಂತ್ರಗಳಲ್ಲಿ, ದೊಡ್ಡ ದೊಡ್ಡ ಯಂತ್ರಗಳಲ್ಲಿ ಲೂಬ್ರಿಕೆಂಟಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುತ್ತಾರೆ? ಲೂಬ್ರಿಕೆಂಟ್ ಅಂದರೆ ಗ್ರೀಸ್. ದೊಡ್ಡ ದೊಡ್ಡ ಮಷಿನ್ಗಳಲ್ಲಿ, ವೀಲ್ಗಳಲ್ಲಿ, ಇಂಜಿನ್ಗಳಲ್ಲಿ ಅದು ಈಸಿಯಾಗಿ ಮೂವ್ ಆಗಲಿ ಅಂತೇಳಿ ಒಂದು ಗ್ರೀಸನ್ನು ಬಳಸ್ತಾರೆ. ಆ ಗ್ರೀಸ್ಗೆ ನಾವು ಲೂಬ್ರಿಕೆಂಟ್ ಅಂತ ಕರಿತೀವಿ. ಆ ಲೂಬ್ರಿಕೆಂಟಲ್ಲಿ ಈ ಕೆಳಗಿನ ಯಾವ ವಸ್ತುವನ್ನು ಬಳಸುತ್ತಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಗ್ರಾಫೈಟ್. ಫ್ರೆಂಡ್ಸ್, ಗ್ರಾಫೈಟನ್ನೇ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಾ? ಈ ಗ್ರಾಫೈಟ್ ಅನ್ನೋದು ಒಂದು ಪ್ಲೇನಾರ್ ಇರುತ್ತೆ. ಪ್ಲೇನಾರ್ ಅಂದರೆ ಸೇಮ್ ಒಂದು ಆಳೆ ನೋಡಿದ್ರಲ್ವಾ, ಆ ಥರ ಪ್ಲೇನಾಗಿರುತ್ತೆ ಅದು. ಅಷ್ಟೇ ಅಲ್ಲ, ಎಕ್ಸಾಗೋನಲ್ ಪ್ಲೇನಾರ್ ಶೇಪಲ್ಲಿರುತ್ತೆ, ಈ ಥರ ಇರುತ್ತೆ. ಹಾಗೂ ಈ ಗ್ರಾಫೈಟ್ನ ಒಂದಾದಮೇಲೆ ಒಂದು ಆಟಮ್ಗಳು ಏನು ಮಾಡುತ್ತೆ ಅಂದರೆ, ಈಗ ಒಂದು ಬಂದು ಸೇರಿಕೊಂಡಿತ್ತಲ್ಲ, ಅದ್ರ ಮೇಲೆ ಇನ್ನೊಂದು ಬಂದು ಸೇರಿಕೊಳ್ಳುತ್ತೆ, ಅದ್ರ ಮೇಲೆ ಇನ್ನೊಂದು, ಅದ್ರ ಮೇಲೆ ಇನ್ನೊಂದು, ಈ ಥರ. ಈ ಪೇಪರ್ ಇರುತ್ತಲ್ಲ, ಪೇಪರ್ ಮೇಲೆ ಇನ್ನೊಂದು ಪೇಪರ್ನ ಜೋಡಿಸ್ದಂಗೆ, ಇನ್ನೊಂದು ಪೇಪರ್ನ ಜೋಡಿಸ್ದಂಗೆ, ಈ ಥರ ಒಂದ್ರ ಮೇಲೆ ಒಂದ್ರ ಮೇಲೊಂದು, ಒಂದ್ರ ಮೇಲೊಂದು, ಈ ಥರ ಒಂದು ಜೋಡಿಸ್ತಾ ಹೋದಂಗೆ ಇರುತ್ತೆ ಗ್ರಾಫೈಟು. ಮತ್ತು ಇದು ಪ್ಲೇನಾರ್ ಇರೋದ್ರಿಂದ ಆ ಬಾಂಡ್ಗಳು ಎಲ್ಲೂ ಬ್ರೇಕ್ ಆಗಲ್ಲ, ಅಂದರೆ ನೀಟಾಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಮತ್ತು ಅದು ಈಸಿ ಮೂಮೆಂಟ್ ಇರುತ್ತೆ. ಬಾಂಡ್ ಬ್ರೇಕಿಂಗು ತುಂಬ ಕಷ್ಟ ಆಗೋದಿಲ್ಲ, ಮತ್ತು ಇದರ ಮೂಮೆಂಟು ತುಂಬ ಈಸಿಯಾಗಿ ಆಗೋಗುತ್ತೆ. ಆ ಕಾರಣದಿಂದ ಈ ಗ್ರಾಫೈಟನ್ನು ನಾವು ಲೂಬ್ರಿಕೆಂಟ್ಗಳಲ್ಲಿ ಬಳಸ್ತೀವಿ. 22ನೇ ಪ್ರಶ್ನೆ, ದ ಆನೋಡ್ ಇನ್ ಎ ಡ್ರೈ ಸೆಲ್ ಕನ್ಸಿಸ್ಟ್ ಆಫ್. ಒಣ ಕೋಶದಲ್ಲಿನ ಆನೋಡನ್ ಯಾವುದನ್ನು ಒಳಗೊಂಡಿದೆ? ಎ ಡ್ರೈ ಸೆಲ್ ಅಂದರೆ ಇದು ಒಂದು ಬ್ಯಾಟ್ರಿಗೆ ಸಂಬಂಧಪಟ್ಟಂಥ ವಸ್ತು. ಈ ಬ್ಯಾಟ್ರಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ಒಂದು ಪಾಸಿಟಿವ್ ಒಂದು ಚಾರ್ಜ್ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಅವೆರಡನ್ನು ಕನೆಕ್ಟ್ ಮಾಡಿದಾಗ ನಿಮಗೆ ಪವರ್ ಬರುತ್ತೆ. ಇಲ್ಲಿ ಆ್ಯನೋಡ್, ಆ್ಯನೋಡ್ ಅಂದರೆ ನೆಗೆಟಿವ್ ಚಾರ್ಜ್ ಇರತಕ್ಕಂಥ ಒಂದು ಪ್ಲಗ್, ಅಂದರೆ ಒಂದು ನೆಗೆಟಿವ್ ಚಾರ್ಜ್ ಇರೋದು. ಅದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುತ್ತಾರೆ ಅಂತ. ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಡ್ರೈ ಸೆಲ್ಲಲ್ಲಿ ಆ್ಯನೋಡಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತಲ್ವಾ, ಅಲ್ಲಿಗೆ ಯಾವ ಥರ ಒಂದು ಆಟಮ್ನ ಪ್ರಿಫರ್ ಮಾಡಬೇಕು ಅಂದರೆ, ಅಥವಾ ಅಲ್ಲಿ ಆ್ಯನೋಡಲ್ಲಿ ಏನು ರಿಯಾಕ್ಷನ್ ಆಗುತ್ತೆ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಆಕ್ಸಿಡೇಷನ್ ಅಂದರೆ ಅದು ಅಲ್ಲಿ ಇರ್ತಕ್ಕಂಥ ಒಂದು ಆಟಮು ಎಲೆಕ್ಟ್ರಾನ್ನ ಬಿಟ್ಕೊಡೋಕ್ಕೆ ರೆಡಿ ಇರಬೇಕು. ಅದೇ ಕ್ಯಾಥೋಡಲ್ಲಿ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರ್ತಕ್ಕಂಥ ಆಟಮ್ಗಳನ್ನು ನಾವು ಅಥವಾ ಮಾಲಿಕ್ಯೂಲನ್ನ ಕ್ಯಾಥೋಡಲ್ಲಿ ಬಳಸ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಪರ್ ಆಗಿರ್ಬೋದು, ಕ್ಯಾಡ್ಮಿಯಮ್ ಆಗಿರ್ಬೋದು, ಗ್ರಾಫೈಟ್ ಆಗಿರ್ಬೋದು, ಇವು ಮೂರು ಸಹ ಎಲೆಕ್ಟ್ರಾನ್ನ ರಿಲೀಸ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ, ಅವು ಅಕ್ಸೆಪ್ಟ್ ಮಾಡ್ತವೆ. ಆದ್ದರಿಂದ ಅವುಗಳನ್ನು ನಾವು ಹೆಚ್ಚಾಗಿ ಕ್ಯಾಥೋಡಲ್ಲೇ ಬಳಸ್ತೀವಿ. ಜಿಂಕ್ ಇದೆಯಲ್ಲ, ಇಲ್ಲಿ ನೋಡಿ ಫ್ರೆಂಡ್ಸ್,
ಜಿಂಕ್ ಏನು ಮಾಡುತ್ತೆ ಅಂದರೆ ಎರಡು ಎಲೆಕ್ಟ್ರಾನ್ನ ಕಳ್ಕೊಂಡು ಝೆಡ್ ಎನ್ ಪ್ಲಸ್ ಟು ಆಗುತ್ತೆ. ಪ್ಲಸ್ ಟು ಅಂದರೆ ಎರಡು ಎಲೆಕ್ಟ್ರಾನ್ ಕಳ್ಕೊಂಡಿದೆ ಅಂತ. ಈ ಟೂ ಎಲೆಕ್ಟ್ರಾನ್ನ ರಿಲೀಸ್ ಮಾಡುತ್ತೆ. ಸೊ ಈ ಪ್ರೋಸೆಸ್ಗೆ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಲಾಸ್ ಆಫ್ ಎಲೆಕ್ಟ್ರಾನ್ ಅಂದರೆ ಎರಡು ಎಲೆಕ್ಟ್ರಾನ್ನ ಕಳ್ಕೊಳ್ಳೋದಾಗುತ್ತೆ. ಆದ್ದರಿಂದ ಇಲ್ಲಿ ಜಿಂಕನ್ನು ಆಕ್ಸಿಡೇಷನಲ್ಲಿ ಅಂದರೆ ಆ್ಯನೋಡಲ್ಲಿ ಬಳಸ್ತೀವಿ. ಮ್ಯಾಕ್ಸಿಮಮ್ ಎಲ್ಲ ಬ್ಯಾಟ್ರಿಗಳಲ್ಲೂ ಆ್ಯನೋಡಲ್ಲಿ ಜಿಂಕನ್ನು ಬಳಸ್ತಾರೆ, ಏಕೆಂದರೆ ಇದು ಈಸಿಯಾಗಿ ಕರೋಷನ್ ಆಗೋದಿಲ್ಲ, ಅಂದರೆ ತುಕ್ಕು ಹಿಡಿಯುವಂಥ ಒಂದು ಸಾಧ್ಯತೆ ತೀರಾ ಕಡಿಮೆ. ಆ ಕಾರಣಕ್ಕೆ ಇದು ಹೈ ರೆಸಿಸ್ಟೆನ್ಸ್ ಪವರ್ ಇರೋದರಿಂದ ನಾವು ಜಿಂಕನ್ನು ಆ್ಯನೋಡಲ್ಲಿ ಬಳಸ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಜಿಂಕ್. ನಾವು ಕನ್ನಡದಲ್ಲಿ ಸತು ಅಂತೇಳಿ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಅಯೋಡೈಸ್ ದ ಕಾಮನ್ ಸಾಲ್ಟ್? ಕಾಮನ್ ಸಾಲ್ಟ್ ಅಂದರೆ ಈ ಅಡುಗೆ ಉಪ್ಪು. ಈ ಅಡುಗೆ ಉಪ್ಪನ್ನ ಒಂದು ರಾಸಾಯನಿಕ ಫಾರ್ಮುಲಾ ಯಾವುದು ಅಂದರೆ NaCl. ಇದನ್ನು ಸಹ ಕಾಮನ್ ಸಾಲ್ಟ್ನ ರಾಸಾಯನಿಕ ಫಾರ್ಮುಲಾ ಯಾವುದು ಅಂತೇಳಿ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಆಲ್ರೆಡಿ ಇಂದಿನ ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ, ಇದು ಸಹ ನೀವು ನೆನಪಿಟ್ಕೋಬೇಕು. ಈ ಕಾಮನ್ ಸಾಲ್ಟಲ್ಲಿ ಅವರೇನು ಕೇಳಿದರೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಅಯೋಡೈಸ್ ದ ಕಾಮನ್ ಸಾಲ್ಟ್, ಅಂದರೆ ಇದರಲ್ಲಿ ಒಂದು ಅಯೋಡಿನ್ ಇಂಪ್ಯೂರಿಟಿಗಳು ಇರ್ತವೆ. ಅಯೋಡಿನ್ ಇಂಪ್ಯೂರಿಟಿಗಳು ಇರ್ತವೆ, ಇದನ್ನು ಅಯೋಡೈಸ್ ಮಾಡಿ ಈ ಅಯೋಡಿನ್ನ ರಿಮೂವ್ ಮಾಡಬೇಕು. ಅಯೋಡಿನ್ನ ರಿಮೂವ್ ಮಾಡಿ ನಮಗೆ NaCl ಈಸಿಯಾಗಿ ಸಿಗೋ ಥರ ನಮಗೆ ಮಾಡಬೇಕು. ಇದನ್ನು ಯಾವುದು ಮಾಡುತ್ತೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರೊಸೆಸ್ಸನ್ನು ಈ ಮೇಲಿನ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಮಾಡುತ್ತೆ ಅಂತ, ಖಂಡಿತವಾಗಿಯೂ ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಆನ್ಸರ್ ಆಗುತ್ತೆ. ಯಾಕೆ ಅಂದರೆ ಪೊಟ್ಯಾಷಿಯಂ ಅಯೋಡೈಡ್ ಈಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಈ ಆಕ್ಸಿಡೈಸಿಂಗ್ ಏಜೆಂಟ್ ಏನು ಮಾಡುತ್ತೆ ಅಂದರೆ ಈ ಕಾಮನ್ ಸಾಲ್ಟಲ್ಲಿ ಇರ್ತಕ್ಕಂಥ ಅಯೋಡಿನ್ ಕಂಟೆಂಟ್ಗಳನ್ನು ಅಯೋಡೈಸ್ ಮಾಡುತ್ತೆ. ಇಲ್ಲಿರೋ ಎಲೆಕ್ಟ್ರಾನ್ಗಳನ್ನ ಇದಕ್ಕೆ ಡೊನೇಟ್ ಮಾಡಿ ಇದು ಅಯೋಡೈಸ್ ಮಾಡುತ್ತೆ. ಅಯೋಡಿನ್ ಇರ್ತಕ್ಕಂಥ ಇಂಪ್ಯೂರಿಟಿಗಳನ್ನ ಅಯೋಡೈಡ್ ಅಂದರೆ I2 ಅಯೋಡಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಅಯೋಡಿನ್ ಇದೆಯಲ್ಲ, ಇದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಕನ್ವರ್ಟ್ ಆದಮೇಲೆ ಇದು ಯವಾಪರೇಟ್ ಆಗುತ್ತೆ. ಮೊದಲು ಉಪ್ಪಿನಲ್ಲಿ ಅದು ಸಾಲಿಡ್ ಇಂಪ್ಯೂರಿಟಿ ಆಗಿರುತ್ತೆ, ಈ ಪೊಟ್ಯಾಷಿಯಂ ಅಯೋಡೈಡ್ನ ಯೂಸ್ ಮಾಡಿದಮೇಲೆ ಅದು I2 ಅಯೋಡಿನ್ ವೇಪರ್ ಆಗಿ ಅಂದರೆ ಗಾಳಿಗೆ ಇದು ಹೊರಹೋಗುತ್ತೆ. ಆವಾಗ ನಮಗೆ ಎಡಿಬಲ್ ಸಾಲ್ಟ್ NaCl ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 24th ಪ್ರಶ್ನೆ. ಮಿಲ್ಕ್ ಈಸ್ ಎ ಕೊಲಾಯ್ಡಲ್ ಸಿಸ್ಟಮ್ ಇನ್ ವಿಚ್, ಅಂದರೆ ಹಾಲು ಘರ್ಷಣೆಯ ವ್ಯವಸ್ಥೆಯಾಗಿದ್ದು, ಘರ್ಷಣೆಯ ವ್ಯವಸ್ಥೆ ಅಥವಾ ಕೊಲಾಯ್ಡಲ್ ಸಿಸ್ಟಮ್ ಅಂದರೆ ನಿಮಗೆ ಗೊತ್ತಿರಬೇಕು. ಕೊಲಾಯ್ಡಲ್ ಸಿಸ್ಟಮ್ ಅಂದರೆ ಒಂದು ವಸ್ತುವು ಇನ್ನೊಂದು ವಸ್ತುವಿನಲ್ಲಿ ಮೈಕ್ರೋಸ್ಕೋಪಿಕಲಿ ಅಂದರೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಪರ್ಷನ್ ಅಂದರೆ ಹರಡ್ಕೊಂಡಿರಬೇಕು. ಯಾವುದೋ ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಯೂನಿಫಾರ್ಮಾಗಿ ಹರಡ್ಕೊಂಡಿರಬೇಕು. ಆ ಒಂದು ಸಿಸ್ಟಮ್ಗೆ ನಾವು ಕೊಲಾಯ್ಡಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಮಿಲ್ಕ್ನಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಫ್ಯಾಟ್ ಅಂದರೆ ಇಲ್ಲಿ ಬಟರ್ ಫ್ಯಾಟ್, ಬಟರ್ ಫ್ಯಾಟ್ ಅನ್ನೋ ಒಂದು ಫ್ಯಾಟು, ಅದು ಏನು ಮಾಡುತ್ತೆ ನೀರಿನಲ್ಲಿ ಮಿಕ್ಸ್ ಆಗಿರುತ್ತೆ.
ನೀರಿನಲ್ಲಿ ಮಿಕ್ಸ್ ಆಗೋದ್ರಿಂದ ಅದು ಹಾಲಾಗಿರುತ್ತೆ. ಬಟರ್ ಫ್ಯಾಟು ಇದು ಒಂದು ವೈಟ್ ಪೌಡರ್ ಥರ ಇರುತ್ತೆ, ಅಂದರೆ ಇದು ಒಂದು ಫ್ಯಾಟ್ ಕಂಟೆಂಟು. ಈ ಫ್ಯಾಟು ಮೈಕ್ರೋಸ್ಕೋಪಿಕಲಿ ಅಂದರೆ ಕಣ್ಣಿಗೆ ಕಾಣದ ರೀತಿಯ ಸಣ್ಣ ಸಣ್ಣ ತುಣುಕುಗಳಾಗಿ ಈ ವಾಟ್ರಲ್ಲಿ ಹರಡ್ಕೊಂಡಿರುತ್ತೆ. ಹರಡ್ಕೊಂಡಿರೋದ್ರಿಂದ ಈ ಹಾಲು ನಮಗೆ ಬಿಳಿಯಾಗಿ ಕಾಣುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಹಾಲಿಗೆ ಬಿಳಿ ಬಂದಿದೆ ಅಂದರೆ ಬೇರೆ ಏನೋ ಕಾರಣ ಅಲ್ಲ, ಬಿಕಾಸ್ ಆಫ್ ಬಟರ್ ಫ್ಯಾಟ್. ಪರೀಕ್ಷೆಗಳಲ್ಲಿ ಪ್ರಶ್ನೆನ ಈಗೂ ಕೇಳಬಹುದು, ವೈ ದ ಮಿಲ್ಕ್ ಈಸ್ ವೈಟ್, ಅಂದರೆ ಹಾಲು ಬಿಳಿಯಾಗಿರುತ್ತದೆ ಯಾಕೆ ಅಂತಲೂ ಪ್ರಶ್ನೆ ಕೇಳಬಹುದು. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗೂ ಕೇಳಿದರೆ ಬಿಕಾಸ್ ಆಫ್ ಬಟರ್ ಫ್ಯಾಟ್. ಕೆಲವೊಮ್ಮೆ ಬಟರ್ ಫ್ಯಾಟ್ ಗ್ರ್ಯಾಬ್ಯೂಲ್ಸ್ ಅಂದರೆ ಬಟರ್ ಫ್ಯಾಟ್ನ ಸಣ್ಣ ಸಣ್ಣ ಕಣಗಳು ಅಂತಲೂ ಕರೀತಾರೆ. ಇದು ನೀರಿನಲ್ಲಿ ಹರಡಿಕೊಂಡಿರೋದ್ರಿಂದ ಇದಕ್ಕೆ ನಾವು ಮಿಲ್ಕನ್ನ ಒಂದು ಕೊಲೈಡಲ್ ಸಿಸ್ಟಮ್ ಅಂತ ಕರಿತೀವಿ, ಮತ್ತು ಇದು ಬಿಳಿಯಾಗಿರುತ್ತದೆ. ನಮಗೆ ಯಾವ ಆಪ್ಷನ್ ಅಂದರೆ ಫ್ಯಾಟ್ ಡಿಸ್ಪರ್ಸ್ಡ್ ಇನ್ ವಾಟರ್, ಫ್ಯಾಟ್ ಡಿಸ್ಪರ್ಸ್ಡ್ ಇನ್ ವಾಟರ್ ಮೀನ್ಸ್ ಬಟರ್ ಫ್ಯಾಟ್. ಓಕೆ, ಕೊಬ್ಬನ್ನು ನೀರಿನಲ್ಲಿ ಹರಡಲಾಗಿರುತ್ತದೆ. ನೀರಿನಲ್ಲಿ ಹರಡಿದರೂ ಸಹ ಇದು ಬಿಳಿಯಾಗಲಿಕ್ಕೆ ಕಾರಣ ಅಲ್ಲಿರೋ ಕೊಬ್ಬು ಅಂದರೆ ಬಟರ್ ಕೊಬ್ಬು, ಅದು ಬಿಳುಪಾಗಿರುತ್ತದೆ, ಹಾಗಾಗಿ ಹಾಲು ಸಹ ಬಿಳಿಯಾಗಿರುತ್ತದೆ. 25th ಪ್ರಶ್ನೆ, ದ ಎನ್ಸೈಮ್ ದಟ್ ಕನ್ವರ್ಟ್ಸ್ ಗ್ಲೂಕೋಸ್ ಟು ಈಥೈಲ್ ಆಲ್ಕೋಹಾಲ್ ಈಸ್, ಅಂದರೆ ನೀವೆಲ್ಲ ಕೇಳ್ಪಟ್ಟಿದ್ದೀರಾ, ಗ್ಲೂಕೋಸ್ ಅಂದರೆ ಮರಗಿಡಗಳಲ್ಲಿ ಈ ಒಂದು ಫುಡ್ ಏನಿರುತ್ತೆ ಅದಕ್ಕೆ ನಾವು ಗ್ಲೂಕೋಸ್ ಅಂತೇಳಿ ಕರಿತೀವಿ. ಈಥೈಲ್ ಆಲ್ಕೋಹಾಲ್ ಅಂದರೆ ಎಂಡ. ಸೊ ಕಳ್ಳಬಡ್ಡಿ ತಯಾರಿಸೋದು, ಕಳ್ಳಬಟ್ಟಿ ಇಳಿಸೋದು ಅಥವಾ ಕಳ್ಳು ಅಂತ ಎಲ್ಲ ಕೇಳಿದ್ರಲ್ವ, ಹಿಂದೆ ಜನರು ಇವಾಗಲೂ ಮಾಡ್ತಾರೆ. ಮರಗಿಡಗಳಲ್ಲಿ ಒಂದು ಕಳ್ಳು ಅಂತ ತೆಗಿತಾರೆ, ಅಂದರೆ ಅದು ಒಂದು ಏನು ಕಳ್ಳಬಟ್ಟಿ. ಅಲ್ಲಿ ಏನಾಗುತ್ತಪ್ಪ ಅಂದರೆ ಈ ಗ್ಲೂಕೋಸ್ ಏನಿರುತ್ತೆ, ಇದು ಮರಗಳಲ್ಲಿ ಎಸ್ಪೆಷಲಿ ಈಚಲ ಮರ, ತೆಂಗಿನ ಮರಗಳಲ್ಲಿ ಇರುತ್ತಲ್ಲ, ಇದನ್ನು ಅವರೇನು ಮಾಡ್ತಾರೆ, ಇಳಿಸ್ತಾರೆ ಅಂದರೆ ತೆಗಿತಾರೆ. ತೆಗೆದಾಗ ಅದು ಆಲ್ಕೋಹಾಲ್ ಆಗಿರುತ್ತೆ. ಆಲ್ಕೋಹಾಲ್ ಆಗಲಿಕ್ಕೆ ಇಲ್ಲಿ ಒಂದು ಈಸ್ಟು ಕೆಲಸ ಮಾಡುತ್ತೆ. ಒಂದು ಈಸ್ಟ್ ಏನು ಮಾಡುತ್ತೆ, ಈ ಗಿಡಮರಗಳಿಂದ ಈ ಗ್ಲೂಕೋಸ್ನ ಹೊರಗೆ ತೆಗೆದ ಕೂಡಲೇ ಅಲ್ಲಿ ಒಂದು ಈಸ್ಟ್ ಜನ್ರೇಟ್ ಆಗಿ ಆ ಈಸ್ಟ್ ಏನು ಮಾಡುತ್ತೆ, ಈ ಗ್ಲೂಕೋಸ್ನ ಆಲ್ಕೋಹಾಲಾಗಿ ಕನ್ವರ್ಟ್ ಮಾಡುತ್ತೆ. ಆ ಒಂದು ಈಸ್ಟ್ನ ಫ್ಯಾಮಿಲಿಗೆ ನಾವು ಝೈಮೇಸ್ ಅಂತೇಳಿ ಕರಿತೀವಿ, ಝೈಮೇಸ್. ಸೊ ಇಲ್ಲಿ ಗ್ಲೂಕೋಸ್ ಇಂದ ಈಥೈಲ್ ಆಲ್ಕೋಹಾಲ್ ಅಥವಾ ಎಂಡವನ್ನು ತಯಾರು ಮಾಡಲು ಈಸ್ಟ್ ಅನ್ನೋ ಒಂದು ವಸ್ತು, ಅಲ್ಲಿ ಒಂದು ಮೈಕ್ರೋ ಜೀವಿ, ಕಣ್ಣಿಗೆ ಕಾಣದಂಥ ಸೂಕ್ಷ್ಮಾಣು ಜೀವಿ ಜನ್ರೇಟ್ ಆಗಿ ಅದು ಕನ್ವರ್ಟ್ ಮಾಡುತ್ತೆ, ಅದಕ್ಕೆ ನಾವು ಝೈಮೇಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಸಾಫ್ಟ್ ಡ್ರಿಂಕ್ಸ್ ಬೆವರೇಜಸ್ಸಲ್ಲಿ ಬ್ರೇವರ್ ಈಸ್ಟ್ ಅನ್ನೋ ಒಂದು ಈಸ್ಟು ಸಹ ಇದು ಸಾಫ್ಟ್ ಡ್ರಿಂಕ್ಗಳಲ್ಲಿ ಬಳಸ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿ. ಹಾಗೆ ವೈನ್ ಈಸ್ಟ್ ಅಂತ ಇದೆ, ವೈನ್ ಕೇಳಿದಿರಲ್ವಾ ಎಲ್ಲರೂ, ತುಂಬ ಜನ ಕುಡಿದಿರ್ತೀರ. ಆ ವೈನ್ನಲ್ಲಿ ವೈನ್ ಈಸ್ಟ್ ಅಂತೇಳಿ ಒಂದು ಸೂಕ್ಷ್ಮಾಣು ಜೀವಿಯನ್ನು ಉಪಯೋಗಿಸ್ತಾರೆ. ಓಕೆ, 26th ಪ್ರಶ್ನೆಗೆ ಹೋಗೋಣ. ಸಿಲ್ಕ್ ಫೈಬರ್ ಕೆಮಿಕಲಿ ಈಸ್, ಅಂದರೆ ಸಿಲ್ಕ್ ಫೈಬರ್ ರಾಸಾಯನಿಕವಾಗಿ ಕೆಳಗಿನ ಯಾವಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ. ಫ್ರೆಂಡ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಈ ಒಂದು ಗ್ರೂಪಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲೂ ಒಂದಲ್ಲ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಸೊ ನೀವು ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಇವೆಲ್ಲದರ ಬಗ್ಗೆ ಸ್ವಲ್ಪ ನೀಟಾಗಿ ತಿಳ್ಕೊಳ್ಳೋದು ಒಳ್ಳೆಯದು. ಸಿಲ್ಕ್ ಈ ಕೆಳಗಿನ ಯಾವ ಫ್ಯಾಮಿಲಿ ಬರುತ್ತೆ ಅಂದರೆ
ಕಾರ್ಬೋಹೈಡ್ರೇಟ್ಸ್ ಮೊದಲನೇ ಆಪ್ಷನ್ನು. ಕಾರ್ಬೋಹೈಡ್ರೇಟ್ಸ್ ಅಂದರೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಶುಗರ್ಸ್. ಶುಗರ್ಸ್ಗೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಶುಗರ್ಸ್ ಇದರಲ್ಲಿ ಹೆಚ್ಚಾಗಿ ಕಾಣ ಸಿಗೋವು ಫ್ರೂಟ್ಸು, ವೆಜಿಟೇಬಲ್ಲು, ಮಿಲ್ಕ್ ಪ್ರಾಡಕ್ಟ್ಸು, ಅಂದರೆ ಸಿಹಿಯಾದ ವಸ್ತುಗಳೇನಿರ್ತವೆ, ರೈಪ್ನಿಂಗ್ ಫ್ರೂಟ್ಸ್ ಅಂದರೆ ಹಣ್ಣುಗಳು ಮತ್ತು ವೆಜಿಟೇಬಲ್ಸ್ಗಳಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿ ಇರುತ್ತೆ. ಈ ಫ್ಯಾಟ್ ಇರುತ್ತಲ್ಲ, ಇದು ಫ್ಯೂಯಲ್ ಸೋರ್ಸ್, ಫ್ಯೂಯಲ್ ಸೋರ್ಸ್ಗಳಲ್ಲಿ ಇರುತ್ತೆ. ಎಣ್ಣೆ ಅಂಶಗಳಲ್ಲಿ, ಎಣ್ಣೆ ಪದಾರ್ಥಗಳಲ್ಲಿ ಈ ಫ್ಯಾಟ್ ಇರುತ್ತೆ. ಹಾಗೂ ಈ ಫ್ಯಾಟ್ ಇದೆಯಲ್ಲ, ಇದೇ ನಮ್ಮ ಬಾಡಿಲಿ ಮೇಜರ್ ಸ್ಟೋರೇಜ್ ಫಾರ್ಮ್ ಆಫ್ ಎನರ್ಜಿ. ಎಲ್ಲರೂ ನಮ್ಮ ಬಾಡಿಲಿ ಹೆಚ್ಚಾಗಿ ಊಟ ಮಾಡಿದರೆ ಅದು ಫ್ಯಾಟಾಗಿ ಸ್ಟೋರಾಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈ ಪ್ರೋಟೀನ್ ಅಂದರೆ, ಪ್ರೋಟೀನ್ ಅಂದರೆ ಈ ಅಮೈನೋ ಆ್ಯಸಿಡ್ಸ್. ಪ್ರೋಟೀನ್ಸ್ ಅಂದರೆ ಅಮೈನೋ ಆ್ಯಸಿಡ್ಸ್. ಅಮೈನೋ ಆ್ಯಸಿಡ್ಸ್ ಅಂದರೆ ಸಣ್ಣ ಸಣ್ಣ ಒಂದು ಯೂನಿಟ್ಗಳು. ಆ ಸಣ್ಣ ಸಣ್ಣ ಯೂನಿಟ್ಗಳು ಒಂದಕ್ಕೊಂದು ಒಂದಕ್ಕೊಂದು ಜಾಯಿನ್ ಆಗಿ 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 ಒಂದು ಪಾಲಿಮರ್ ಚೈನನ್ನು ಮಾಡ್ಕೊತವೆ. ಆ ಪಾಲಿಮರ್ ಚೈನ್ಗೆ ನಾವು ಪ್ರೋಟೀನ್ ಅಂತೀವಿ. ಸೊ ಎಲ್ಲ ಫೈಬರ್ಸ್, ಈ ಸಿಲ್ಕ್ ಫೈಬರ್ಸ್ ಇದೆಯಲ್ಲ, ಇದು ಸಹ ಹಾಗೆ ಒಂದು ಅಮೈನೋ ಆ್ಯಸಿಡ್ನ ಒಂದಕ್ಕೊಂದು ಒಂದಕ್ಕೊಂದು ಜಾಯಿನ್ ಆಗಿ ಆಗಿರ್ತಕ್ಕಂಥ ಒಂದು ಪಾಲಿಮರು. ಹಾಗಾಗಿ ಸಿಲ್ಕ್ ಫೈಬರ್ ಈಸ್ ಕೆಮಿಕಲಿ ಎ ಪ್ರೋಟೀನ್. ಸೆಲ್ಯುಲೋಸ್ ಇದೆಯಲ್ಲ, ನೆಕ್ಸ್ಟ್ ಆಪ್ಷನ್ ಸೆಲ್ಯುಲೋಸ್. ಈ ಸೆಲ್ಯುಲೋಸು ಹೆಚ್ಚಾಗಿ ಮರ ಗಿಡಗಳ ತೊಗಟೆಯಲ್ಲಿರುತ್ತೆ. ಸೊ ಈ ತೊಗಟೆಯಲ್ಲಿರೋದನ್ನು ಹೆಚ್ಚಾಗಿ ಪೇಪರ್ಗಳನ್ನು ಮಾಡಲಿಕ್ಕೆ ಬಳಸ್ತಾರೆ. ಇದನ್ನು ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದಿಲ್ಲ, ಬಟ್ ಆದರೂ ನಮ್ಮ ಡಯಟಲ್ಲಿ ಅಂದರೆ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸೆಲ್ಯುಲೋಸ್ನ ಅವಶ್ಯಕತೆ ಇದೆ. 27ನೇ ಪ್ರಶ್ನೆ, ಹೂ ಡೆವಲಪ್ಡ್ ಹೈಡ್ರೋಜನ್ ಬಾಂಬ್? ಹೈಡ್ರೋಜನ್ ಬಾಂಬನ್ನು ಅಭಿವೃದ್ಧಿಪಡಿಸಿದವರು ಯಾರು? ಫ್ರೆಂಡ್ಸ್, ಇಲ್ಲಿ ನಾಲ್ಕು ಆಪ್ಷನ್ ತುಂಬ ಇಂಪಾರ್ಟೆಂಟು. ಈ ಒಂದೇ ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ, ಏಕೆಂದರೆ ಒಬ್ಬೊಬ್ಬ ಸೈಂಟಿಸ್ಟು ಸಹ ಒಂದೊಂದು ಇನ್ನೋವೇಟಿವ್ ಆಗಿ ಒಂದೊಂದನ್ನು ಕಂಡುಹಿಡ್ದಿದ್ದಾರೆ. ಹಾಗಾಗಿ ಅವನ್ನೆಲ್ಲ ತಿಳ್ಕೋಬೇಕು ನೀವು. ಸೊ ಮೊದಲನೇ ಆಪ್ಷನ್ನು ವರ್ನರ್ ವಾನ್ ಬ್ರೌನ್ ಅಂತೇಳಿ. ವರ್ನರ್ ವಾನ್ ಬ್ರೌನ್, ಇವನು ಇವರೆಲ್ಲರೂ ಅಮೇರಿಕನ್ ಸೈಂಟಿಸ್ಟೇ, ಬಟ್ ಯಾರು ಮೂಲ ಅಮೇರಿಕ ಅಲ್ಲ. ಈ ನಾಲ್ಕು ಜನ ಸೈಂಟಿಸ್ಟು ಬೇರೆ ಬೇರೆ ದೇಶದಲ್ಲಿ ಹುಟ್ಟಿ, ಆದರೆ ಕಾಲಾನುಕ್ರಮೇಣ ಅವರು ಅಮೇರಿಕಕ್ಕೆ ಬಂದು ಸೆಟ್ಲಾಗಿ ಅಮೇರಿಕದಲ್ಲಿ ಅವರ ಒಂದು ರಿಸರ್ಚ್ ಆ್ಯಕ್ಟಿವಿಟೀಸ್ನ ಮುಂದುವರಿಸ್ತಾರೆ. ಇವನು ವರ್ನರ್ ವಾನ್ ಬ್ರೌನ್ ಅನ್ನೋನು ಜರ್ಮನ್ ಬಾರ್ನ್ ಅಮೇರಿಕನ್ ಏರೋಸ್ಪೇಸ್ ಇಂಜಿನಿಯರ್. ಇವನು ಇಂಜಿನಿಯರ್, ಇವನು ಎಲ್ಲಿ ಅಂದರೆ ಏರೋಸ್ಪೇಸ್ ಇಂಜಿನಿಯರ್ ಆಗಿರೋದ್ರಿಂದ ಇವನು ರಾಕೆಟ್ ಫೀಲ್ಡಲ್ಲಿ ಇವನ ರಿಸರ್ಚು ಮುಂದುವರಿತಾ ಹೋಗುತ್ತೆ. ಸೊ ಇವನಿಗೂ ಈ ಪ್ರಶ್ನೆಗೆ ಯಾವುದೇ ಸಂಬಂಧ ಇಲ್ಲ. ಜೆ ರಾಬರ್ಟ್ ಓಪನ್ ಐಮರ್, ಜೆ ರಾಬರ್ಟ್ ಓಪನ್ ಐಮರ್ ಇವನು ಒಬ್ಬ ಥಿಯರಿಟಿಕಲ್ ಫಿಸಿಷಿಯನ್. ಅಂದರೆ ಫಿಸಿಕ್ಸ್ನಲ್ಲಿ ಯಾವುದೇ ಲ್ಯಾಬಿಗೆ ಹೋಗಿ ಇವನು ವರ್ಕ್ ಮಾಡೋದಿಲ್ಲ. ಇವನು ಮನೆಯಲ್ಲೇ ಕೂತ್ಕೊಂಡು ಅಥವಾ ಆಫೀಸಲ್ಲಿ ಕೂತ್ಕೊಂಡು ಥಿಯರಿಗಳನ್ನು ಬರೀತಾ ಹೋಗ್ತಾನೆ. ಮೇ ಬಿ ಈ ಥರ ಮಾಡಿದರೆ ಹಿಂಗಾಗುತ್ತೆ, ಅವನು ಏನು ಹಿಂಗೆಲ್ಲ ಮಾಡಿದರೆ ಹಿಂಗಾಗುತ್ತೆ ಅಂತ ಏನು ಹೇಳ್ತಾ ಹೋಗ್ತಾನೋ ಪ್ರತಿಯೊಂದಕ್ಕೂ ಪ್ರೂಫ್ ಕೊಡ್ತಾ ಹೋಗ್ತಾನೆ. ಅದೇ ಥರ ಒಂದು ಥಿಯರಿನ ರೆಡಿ ಮಾಡಿ ಪ್ರಪೋಸ್ ಮಾಡ್ದ, ಅದು ಮುಂದಿನ ದಿನಗಳಲ್ಲಿ ಅದನ್ನು ಆಟಮ್ ಬಾಂಬ್ ಆಗಿ ಕನ್ವರ್ಟ್ ಮಾಡಿದರು. ಅಂದರೆ ಬೇರೆ ಸೈಂಟಿಸ್ಟ್ಗಳು ಅವನ ಥಿಯರಿನ ಇಟ್ಕೊಂಡು ರಿಸರ್ಚ್ ಮಾಡಿ ಆಟಮ್ ಬಾಂಬನ್ನು ಕಂಡುಹಿಡಿದ್ರು. ಆಗ ಆ ಕ್ರೆಡಿಟ್ ಇವನಿಗೆ ಸಿಕ್ತು. ಸೊ ಅದಕ್ಕೆ ಜೆ ರಾಬರ್ಟ್ ಓಪನ್ ಐಮರನ್ನು ಫಾದರ್ ಆಫ್ ಆಟಮ್ ಬಾಂಬ್ ಅಂತೇಳಿ ಕರಿತೀವಿ. ಎಡ್ವರ್ಡ್ ಟೇಲರ್, ಎಡ್ವರ್ಡ್ ಟೇಲರ್ ಇದ್ದಾರಲ್ಲ, ಇವರು ಅಷ್ಟೇ ಥಿಯರಿಟಿಕಲ್ ಫಿಸಿಷಿಯನ್. ಇವರು ಅಷ್ಟೇ ಒಂದು ಥಿಯರಿನ ಬರೀತಾರೆ, ಈ ಥರ ಮಾಡಿದರೆ ಈ ಥರ ಆಗುತ್ತೆ ಅಂತೇಳಿ ಒಂದು ಥಿಯರಿನ ಮಾಡಿದರು. ಇವರೇ ಹೈಡ್ರೋಜನ್ ಬಾಂಬ್ ಥಿಯರಿನ ಮೊದಲು ಕೊಟ್ಟಿದ್ದು ಎಡ್ವರ್ಡ್ ಟೇಲರ್. ಇವರು ಹೈಡ್ರೋಜನ್ ಬಾಂಬನ್ನು ಈ ಥರ ಮಾಡಿದರೆ ಹೈಡ್ರೋಜನ್ ಬಾಂಬ್ ಆಗುತ್ತೆ ಅಂತ ಥಿಯರಿನ ಕೊಟ್ಟರು.
ಅದನ್ನು ಒಂದು ಕಮಿಟಿ ಮಾಡಿ, ಸುಮಾರು 50 ಹೆಚ್ಚು ಜನ ಸೈಂಟಿಸ್ಟ್ಗಳ ಒಂದು ಕಮಿಟಿ ಮಾಡಿ ಅದರ ರಿಸರ್ಚ್ನ ಮುಂದುವರ್ಸೋಕ್ಕೆ ಅವಕಾಶ ಕೊಟ್ಟರು. ಅವರೆಲ್ಲ ಸೇರಿ ಹೈಡ್ರೋಜನ್ ಬಾಂಬನ್ನು ಡೆವಲಪ್ ಮಾಡಿದರು. ಅದು ಸಕ್ಸಸ್ ಆಯಿತು. ಆದರೆ ಕ್ರೆಡಿಟ್ ಅಷ್ಟು ಎಡ್ವರ್ಡ್ ಟೆಲ್ಲರ್ಗೆ ಸೇರ್ತು. ಎಡ್ವರ್ಡ್ ಟೆಲ್ಲರ್ನ ನಾವು ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ ಅಂತೇಳಿ ಕರಿತೀವಿ. ಸ್ಯಾಮ್ಯುಯಲ್ ಕೊಹೆನ್, 4th ಆಪ್ಷನ್ನು ಸ್ಯಾಮ್ಯುಯಲ್ ಕೊಹೆನ್. ಇವರು ಸಹ ಒಬ್ಬ ಥಿಯರಿಟಿಕಲ್ ಫಿಸಿಷಿಯನ್. ಫಿಸಿಷಿಯನ್ ಮೀನ್ಸ್ ಒಬ್ಬ ಭೌತಶಾಸ್ತ್ರಜ್ಞ. ಇವನು ಸಹ ಒಂದು ಥಿಯರಿನ ಕೊಡ್ತಾನೆ. ಆ ಥಿಯರಿನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ದೊಡ್ಡ ಬಾಂಬಾಗಿ ಕನ್ವರ್ಟ್ ಮಾಡ್ತಾರೆ. ಅದಕ್ಕೆ ನಾವು ನ್ಯೂಟ್ರಾನ್ ಬಾಂಬ್ ಅಂತೇಳಿ ಕರಿತೀವಿ. ಸ್ಯಾಮ್ಯುಯಲ್ ಕೊಹೆನ್ನ ನ್ಯೂಟ್ರಾನ್ ಬಾಂಬ್ನ ಜನಕ ಅಂದರೆ ಫಾದರ್ ಆಫ್ ನ್ಯೂಟ್ರಾನ್ ಬಾಂಬ್ ಅಂತೇಳಿ ಕರಿತೀವಿ. ನೋಡಿ ಫ್ರೆಂಡ್ಸ್, ಮೊದಲನೇವರು ಏರೋಸ್ಪೇಸ್ ಇಂಜಿನಿಯರಿಂಗ್ ಸಂಬಂಧಪಟ್ಟವರು, ಅವ್ರನ್ನ ಬಿಟ್ಬಿಡಿ. ಎರಡನೇದು ಜಾನ್ ರಾಬರ್ಟ್ ಐಮರ್ ಈಸ್ ಎ ಫಾದರ್ ಆಫ್ ಆಟಮ್ ಬಾಂಬ್. ಎಡ್ವರ್ಡ್ ಟೆಲ್ಲರ್ ಈಸ್ ಎ ಫಾದರ್ ಆಫ್ ಹೈಡ್ರೋಜನ್ ಬಾಂಬ್. ಸ್ಯಾಮ್ಯುಯಲ್ ಕೊಹೆನ್ ಫಾದರ್ ಆಫ್ ನ್ಯೂಟ್ರಾನ್ ಬಾಂಬ್. ಮೂರು ಸಹ ತುಂಬ ಇಂಪಾರ್ಟೆಂಟು. ಓಕೆ ಫ್ರೆಂಡ್ಸ್, ಮುಂದೆ ಹೋಗೋಣ. 28th ಕ್ವಶನ್, ವೆನ್ ದೇರ್ ಆರ್ ಟೂ ಎಲೆಕ್ಟ್ರಾನ್ಸ್ ಇನ್ ದ ಸೇಮ್ ಆರ್ಬಿಟಲ್ ದೇ ಹ್ಯಾವ್. ಅಂದರೆ ಒಂದು ಆರ್ಬಿಟಲ್ನಲ್ಲಿ ಎರಡು ಎಲೆಕ್ಟ್ರಾನ್ಗಳು ಇರ್ತವೆ. ಆ ಎರಡು ಒಂದೇ ಕಕ್ಷೆಯಲ್ಲಿ ಇದ್ದಾಗ ಅವು ಏನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಯಾವತ್ತೇ ಆಗಲಿ ಎರಡು ಎಲೆಕ್ಟ್ರಾನ್ ಇದ್ದರೆ ಅವು ಅಪೋಸಿಟ್ ಸ್ಪಿನ್ನಲ್ಲಿ ಇರ್ತವೆ. ಅಂದರೆ ಒಂದು ಕ್ಲಾಕ್ ವೈಸ್ ರೊಟೇಷನ್ ಆದರೆ ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ. ಸೊ ಎರಡು ಎಲೆಕ್ಟ್ರಾನ್ಗಳು ಯಾವಾಗಲೂ ಸದಾಕಾಲವು ಅಪೋಸಿಟ್ ಸ್ಪಿನ್ನಲ್ಲೇ ಇರ್ತವೆ. ಯಾವುದೇ ಕಾರಣಕ್ಕೂ ಸೇಮ್ ಸ್ಪಿನ್ ಇರೋದಿಲ್ಲ. ಅದಕ್ಕೆ ಒಂದು ಕ್ಲಾಕ್ ವೈಸಲ್ಲಿ ರೊಟೇಟ್ ಆದರೆ ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗುತ್ತೆ. ಎರಡು ಎಲೆಕ್ಟ್ರಾನು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇರ್ತವೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಗ್ಯಾಲ್ವನೈಸೇಷನ್ ಈಸ್ ದ, ನಾವು ಕನ್ನಡದಲ್ಲಿ ಕಲಾಯೀಕರಣ, ಕಲಾಯಿ ಇಡಿಸೋದು ಅಂತ ಕೇಳಿರ್ತೀರ ನೀವು. ಕೆಲವೊಂದು ಸ್ಟೀಲ್ ಪಾತ್ರೆಗಳಿಗೆ ಕಲಾಯಿ ಇಡಿಸ್ಬೇಕು ಅಂತಿರ್ತಾರೆ. ಗ್ಯಾಲ್ವನೈಸೇಷನ್ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಈ ಆಪ್ಷನ್ನ ನೋಡೋದಕ್ಕಿಂತ ಮುಂಚೆ, ಈ ಲುಂಗಿ ಗ್ಯಾಲ್ವೋನಿ ಅನ್ನೋಂಥ ಒಬ್ಬ ಇಟಾಲಿಯನ್ ಸೈಂಟಿಸ್ಟು ಈ ಒಂದು ಪ್ರೋಸೆಸ್ನ ಮಾಡ್ತಾನೆ. ಯಾಕೆ ಮಾಡ್ತಾನಪ್ಪ ಅಂದರೆ, ಈ ಕಬ್ಬಿಣ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಅವೆಲ್ಲ ನೀರು ಜೊತೆ ಕಾಂಟ್ಯಾಕ್ಟ್ ಇಟ್ಟು ಸ್ವಲ್ಪ ದಿನ ಬಿಟ್ಟರೆ ಅವೆಲ್ಲ ತುಕ್ಕು ಹಿಡಿತಾ ಇದ್ವು, ರಸ್ಟಿಂಗ್ ಆಗ್ತಾ ಇತ್ತು. ಅವನು ಈ ರಸ್ಟಿಂಗ್ನ ತಡಿಬೇಕಲ್ಲ ಅಂತೇಳಿ ಲುಂಗಿ ಗ್ಯಾಲ್ವನಿ ಅನ್ನೋಂಥ ಒಬ್ಬ ಸೈಂಟಿಸ್ಟು ಆ ಒಂದು ಸ್ಟೀಲು ಮತ್ತು ಐರನ್ ಇವುಗಳ ಮೇಲೆ ಬೇರೆ ಒಂದು, ಈಗ ನಾವೆಂಗೆ ಗೋಡೆಗೆ ಬಣ್ಣ ಬಳಿತೀವೋ, ಪೇಂಟ್ ಮಾಡ್ತೀವೋ, ಅದೇ ಥರ ಒಂದು ಬೇರೆ ವಸ್ತುಗಳನ್ನು, ಬೇರೆ ಮೆಟಲ್ಗಳನ್ನು ಹೀಟ್ ಮಾಡಿ ಲಿಕ್ವಿಡ್ ಫಾರ್ಮಿಗೆ ತೊಗೊಂಬಂದು ಅದನ್ನು ಅದರ ಮೇಲೆ ಕೋಟ್ ಮಾಡ್ತಾ ಇದ್ದ. ಹಾಗೆ ಕೋಟ್ ಮಾಡುವಾಗ ಅವನಿಗೆ ತುಂಬ ಸೂಟೇಬಲ್ ಅನಿಸಿದ್ದು ಜಿಂಕ್. ಜಿಂಕ್ ಅಂದರೆ ಸತು. ಸತು ಅಂತ ಏನು ಕರಿತೀವೋ, ಈ ಸತು ತುಂಬ ಹೈಲಿ ಇನರ್ಟ್ ಇರುತ್ತೆ. ಅಂದರೆ ಜಡ ವಸ್ತು, ಬೇರೆ ಯಾವುದೇ ವಸ್ತುಗಳ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಐರನ್ಗೆ ಈ ಜಿಂಕ್ ಅಂದರೆ ಸತುವನ್ನು ಕೋಟ್ ಮಾಡ್ತಾನೆ. ಕೋಟ್ ಮಾಡಿದಾಗ ಆ ಐರನ್ಗೆ ಅಂದರೆ ಕೋಟ್ ಮಾಡಿದ್ರೆ ಜಸ್ಟ್ ಪೇಂಟ್ ಮಾಡೋ ಥರ ಮಾಡಿದಾಗ ಈ ಜಿಂಕ್ ಆದರೂ ಐರನ್ ಸುತ್ತ ಸುತ್ತುವರಿಯುತ್ತೆ, ಫುಲ್ ಕೋಟಿಂಗ್ ಆಗುತ್ತೆ. ಅವಾಗ ವಾಟರ್ಗೆ ಎಕ್ಸ್ಪೋಸ್ ಮಾಡಿದಾಗ ಐರನ್ ಎಕ್ಸ್ಪೋಸ್ ಆಗಲ್ಲ, ಜಿಂಕು ಎಕ್ಸ್ಪೋಸ್ ಆಗುತ್ತೆ. ಈ ಜಿಂಕು ನೀರಿನ ಜೊತೆ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ ಆಗೋದಿಲ್ಲ. ನೀವು ಎಷ್ಟೇ ವರ್ಷ ಇಟ್ಟರೂ ರಿಯಾಕ್ಷನ್ ಆಗೋದಿಲ್ಲ, ಅದು ರಸ್ಟನ್ನು ಹಿಡಿಯೋದಿಲ್ಲ. ಐರನ್ ಅಷ್ಟೇ ಅಲ್ಲ, ಸ್ಟೀಲ್ಗೂ ಸಹ ಈ ಜಿಂಕನ್ನೇ ಡೆಪಾಸಿಟ್ ಮಾಡ್ತಾರೆ.
ಈ ಥರ ಒಂದು ಪ್ರೊಸೆಸ್ಸನ್ನು ಮಾಡಿ ರಸ್ಟ್ ಅಂದರೆ ತುಕ್ಕು ಹಿಡಿಯುವುದನ್ನು ತಡೆದಂತಹ ಒಬ್ಬ ಸೈಂಟಿಸ್ಟ್ ಹೆಸರನ್ನು ಇದಕ್ಕೆ ಗ್ಯಾಲ್ವನೈಸೇಷನ್ ಪ್ರೊಸೆಸ್ ಅಂತ ಕರೀತಾರೆ, ಕಲಾಯೀಕರಣ. ಸೊ ಡೆಪೊಸಿಷನ್ ಆಫ್ ಜಿಂಕ್ ಆನ್ ಐರನ್, ಈ ಪ್ರೊಸೆಸ್ಗೆ ಗ್ಯಾಲ್ವನೈಸೇಷನ್ ಪ್ರೊಸೆಸ್ ಅಂತೇಳಿ ಕರಿತೀವಿ. ಮೂವತ್ತನೇ ಪ್ರಶ್ನೆ, ಫರ್ಮೆಂಟೇಷನ್ ಆಫ್ ಮಿಲ್ಕ್ ಟು ಕರ್ಡ್ ಈಸ್ ಡ್ಯೂ ಟು, ಅಂದರೆ ಹಾಲಿನಿಂದ ಮೊಸರು ಆಗಲು ಕಾರಣವಾದದ್ದು. ಫ್ರೆಂಡ್ಸ್, ಈ ಪ್ರಶ್ನೆ ಅಂತೂ ತುಂಬ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರೆ, ಆದರೂ ಮತ್ತೆ ಮತ್ತೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಹೊಸ ಒಂದು ಎಕ್ಸಾಮ್ಗಳಲ್ಲೂ ಸಹ ಇದು ಬರ್ತಾನೇ ಇದೆ. ಇದು ತುಂಬ ಇಂಪಾರ್ಟೆಂಟು, ನೀವು ಮುಂದೇನೂ ಇದನ್ನು ಕೇಳೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಫರ್ಮುಟೇಷನ್ ಆಫ್ ಮಿಲ್ಕ್ ಟು ಕರ್ಡ್ ಅಂದರೆ ಇಲ್ಲಿ ಒಂದು ಬ್ಯಾಕ್ಟೀರಿಯನ್ನ ಉಪಯೋಗಿಸ್ಕೊಂತಾರೆ. ಫಸ್ಟ್ ಮಿಲ್ಕ್ ನೋಡಿ, ಮಿಲ್ಕ್ನಲ್ಲಿ ಲ್ಯಾಕ್ಟೋಬೆಸಿಲಸ್ ಅಂತ ಒಂದು ಐಟ್ ವಸ್ತು ಇರುತ್ತೆ, ಲ್ಯಾಕ್ಟೋಬೆಸಿಲಸ್ ಇರುತ್ತೆ. ಆ ಲ್ಯಾಕ್ಟೋಬೆಸಿಲಸ್ಗೆ ನಾವು ಇಲ್ಲಿ ಯಾವತ್ತು ಮೊಸರು ಹಾಲಿಗೆ ನಾವು ರಾತ್ರಿ ಮಲಗೋವಾಗ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಮಜ್ಜಿಗೆನೋ ಸ್ವಲ್ಪ ಮೊಸರನ್ನೋ ಹಾಕ್ಬಿಡ್ತೀವಿ. ಎಪ್ಪು ಹಾಕೋದು ಅಂತ ಕರೀತಾರಲ್ವಾ, ಎಪ್ಪು ಹಾಕೋದು ಅಂತಾರೆ. ಆ ಕರ್ಡ್ ಅಂದರೆ ಮೊಸರು ಅಥವಾ ಮಜ್ಜಿಗೆನ ಹಾಕ್ತೀವಲ್ಲ, ಅದರಲ್ಲಿ ಲ್ಯಾಕ್ಟೋಬೆಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಈ ಲ್ಯಾಕ್ಟೋಸ್ನ ಲ್ಯಾಕ್ಟಿಕ್ ಆ್ಯಸಿಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ಲ್ಯಾಕ್ಟೋಸ್ ಆಗಿದ್ದರೆ ಅದು ಮಿಲ್ಕ್ ಆಗಿರುತ್ತೆ, ಈ ಲ್ಯಾಕ್ಟೋಸು ಲ್ಯಾಕ್ಟಿಕ್ ಆ್ಯಸಿಡ್ ಆದಾಗ ಇದು ಮೊಸರಾಗುತ್ತೆ. ಈ ಮೊಸರು ಹುಳಿಯಾಗಿರುತ್ತದೆ, ಅಂದರೆ ಇಟ್ ಈಸ್ ಇನ್ ಸೋರ್ ಇನ್ ಟೇಸ್ಟ್, ಅಂದರೆ ಹುಳಿಯಾಗಲು ಕಾರಣ ಈ ಲ್ಯಾಕ್ಟಿಕ್ ಆ್ಯಸಿಡ್ಡೇ. ಈ ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿಂದ ಬಂತು, ಈ ಲ್ಯಾಕ್ಟೋಬೆಸಿಲಸ್ಸಿಂದ ಬಂತು. ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ಟೋಬೆಸಿಲಸ್. ಫ್ರೆಂಡ್ಸ್, 21ನೇ ಪ್ರಶ್ನೆಯಿಂದ 30ನೇ ಪ್ರಶ್ನೆವರೆಗೂ ಇಲ್ಲಿ ಕೀ ಆನ್ಸರ್ಗಳು ಇಲ್ಲಿದೆ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೆ, ಇದು 3000ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೆಗಳ ಒಂದು ಚಾಲೆಂಜಿಂಗ್ ಸೀರೀಸ್ ಆಗಿರುತ್ತದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಂಪಿಟೇಟಿವ್ ಪರ್ಪಸ್ಸಿಂದ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಅಷ್ಟೇ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ತುಂಬ ಯೂಸ್ ಆಗಿರುತ್ತೆ. ನೀವು ಎಲ್ಲ ಪ್ರಶ್ನೆಗಳನ್ನು ಇದೇ ಥರ ಕ್ಲಾರಿಫಿಕೇಶನ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ರವೀಂದ್ರ ಎಂ ಕೆ.